ಚಿನ್ನ 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 ಹೌದು ಈಗ ಎಲ್ಲಿ ನೋಡಿದರೂ ಕೂಡ ಚಿನ್ನದೇ ಮಾತು ಚಿನ್ನದ ಬೆಲೆ ಜಾಸ್ತಿ ಆದರೂ ಕೂಡ ಚಿನ್ನ ಟ್ರೆಂಡಿಂಗ್ನಲ್ಲಿರುತ್ತೆ ಇನ್ನು ಚಿನ್ನದ ಬೆಲೆ ಕಡಿಮೆ ಆದ್ರಂತೂ ಚಿನ್ನ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿರುತ್ತೆ ಹೌದು ಈಗ ಚಿನ್ನದ ಬೆಲೆ ಭಾರಿ ಕಡಿಮೆ ಆಗುತ್ತಿದ್ದು ಮತ್ತೆ ಭಾರಿ ಟ್ರೆಂಡಿಂಗ್ಗೆ ಬಂದು ಬಿಟ್ಟಿದೆ ಕಳೆದ 5 ದಿನಗಳಿಂದ ಪ್ರತಿದಿನ ಚಿನ್ನದ ಬೆಲೆ ಇಳಿಕೆ ಆಗುತ್ತಿದ್ದು ಇದೀಗ ಮತ್ತೆ ಇಂದು ದಾಖಲೆ ಮಟ್ಟದಲ್ಲಿ ಇಳಿಕೆ ಕಂಡಿದೆ ಹಾಗಾದರೆ ಇಂದಿನ ಚಿನ್ನದ ಬೆಲೆ ಏನು ಎಷ್ಟು ಕಡಿಮೆ ಆಗಿದೆ 2021 ರವರೆಗೂ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗುತ್ತೆ 2021 ಕ್ಕೆ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತಾ ಅಂತ ಹೇಳುತ್ತಿದ್ದಾರೆ ಇದು ನಿಜಾನ ಎಲ್ಲ ಸುದ್ದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡುವ ಮುನ್ನ ಚಿನ್ನದ ಬೆಲೆ 25,000 ಆಗಬೇಕು ಆಗ ಮಾತ್ರ ಜನಸಾಮಾನ್ಯರು ಕೊಂಡುಕೊಳ್ಳಬಹುದು ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹೌದು ಚಿನ್ನದ ಬೆಲೆ ನೋಡ ನೋಡುತ್ತಿದ್ದಂತೆಯೇ ಕಳೆದ 15 ದಿನಗಳಲ್ಲಿ ಸುಮಾರು 10,000 ರೂಪಾಯಿ ಕಡಿಮೆ ಆಗಿದೆ ಇದು ನಿಜಕ್ಕೂ ಭಾರಿ ದೊಡ್ಡ ಗುಡ್ ನ್ಯೂಸ್ ಹೌದು ಇಷ್ಟು ದಿನ ಲಾಕ್ಡೌನ್ ಇದ್ದಿದ್ದರಿಂದಾಗಿ ಚಿನ್ನ ಕೇಳುವವರೇ ಗತಿ ಇರಲಿಲ್ಲ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿತ್ತು ಈ ಕಾರಣದಿಂದಾಗಿ ಇರುವ ಚಿನ್ನಕ್ಕೆ ಬೆಲೆ ಗಗನಕ್ಕೇರಿ ಕುಳಿತಿತ್ತು ಹೌದು ಒಂದು ಹಂತದಲ್ಲಿ ಚಿನ್ನದ ಬೆಲೆ 60,000 ಗಡಿ ದಾಟಿತ್ತು 80,000 ಜಾಸ್ತಿ ಆಗುತ್ತೆ ಅಂತ ಮಾರ್ಕೆಟ್ ಪಂಡಿತರು ಹೇಳುತ್ತಿದ್ದರು ಆದರೆ ಈಗ ಈ ಮಾರ್ಕೆಟ್ ಪಂಡಿತರ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿದ್ದು ಚಿನ್ನದ ಬೆಲೆ ಇಳಿಕೆ ತೊಡಗಿದೆ ಅದು ಅಂತಿಂಥ ಇಳಿಕೆ ಅಲ್ಲ ಭಾರಿ ದೊಡ್ಡ ಇಳಿಕೆ ಹೌದು ಇನ್ನು ನಿನ್ನೆ ಮತ್ತು ಇಂದು ಚಿನ್ನದ ಬೆಲೆ ಕಡಿಮೆ ಆಗಿದ್ದು ಇದೀಗ 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 10 ಗ್ರಾಮ್ಗೆ 46,000 ರೂಪಾಯಿ ಆಗಿದೆ 24 ಕ್ಯಾರೆಟ್ನ ಶುದ್ಧ ಚಿನ್ನದ ಬೆಲೆ ಇದೀಗ 10 ಗ್ರಾಮ್ಗೆ 50,000 ರೂಪಾಯಿ ಆಗಿದೆ ಬೆಳ್ಳಿ ಬೆಲೆಯೂ ಕೂಡ ಇಳಿಕೆ ಕಾಣುತ್ತಿದ್ದು ಬೆಳ್ಳಿ ಬೆಲೆ ಇದೀಗ 1 ಕೆಜಿಗೆ 66,000 ರೂಪಾಯಿಯಾಗಿದೆ ಇನ್ನು ಚಿನ್ನದ ಬೆಲೆ ಮಾರುಕಟ್ಟೆಯ ಲೆಕ್ಕಾಚಾರದ ಪ್ರಕಾರ ಇಳಿಕೆ ಕಾಣುತ್ತಿದ್ದು ಹೀಗೆ ಮುಂದುವರಿಯಲಿದ್ದು 2021 ಚಿನ್ನದ ಬೆಲೆ ಇದೇ ರೀತಿ ಇಳಿಯುತ್ತಂತೆ 2021 ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆ ಆಗಲಿದ್ದು ಈ ಹಿಂದೆ ಇದ್ದ 30,000-35,000 ರೇಂಜ್ಗೆ ಬಂದು ಚಿನ್ನ ನಿಂತುಕೊಳ್ಳುತ್ತೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆದರೆ ಸಾಮಾನ್ಯರು ಬಡವರು ಚಿನ್ನವನ್ನು ಕೊಂಡುಕೊಳ್ಳಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ